ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಧ್ಯಾಹ್ನ ಅಗ್ರವಾರ್ತೆ. ನಾನು ನವಿತಾ ಅಜಯ್. ಎಚ್ ವಿಶ್ವನಾಥ್ ಎಂಎಲ್ಸಿ ಪುಟ್ಟಣ್ಣ ಕಾಂಗ್ರೆಸ್ ಸೇರ್ಪಡೆ ಫಿಕ್ಸ್ ಆಗಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಪಕ್ಷ ಸೇರ್ಪಡೆಗೆ ದಿನಾಂಕವನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ನೀಡಿದ್ದು, ಶೀಘ್ರದಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತೀವಿ, ಈ ಬಾರಿ ಒಬ್ಬರಿಗೆ ಒಂದೇ ಟಿಕೆಟ್ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಎರಡರಿಂದ ಮೂರು ಜನ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ ಅನ್ನುವ ಮಾತನ್ನ ಡಿಕೆಶಿ ಹೇಳಿದ್ದಾರೆ. ಹಳೆ ಮೈಸೂರಿನಲ್ಲೆಲ್ಲ JDS ಬರ್ತಾ ಇದ್ದಾರೆ. ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ. ಎಚ್ ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ ಅಂತ ತಿಳಿಸಿ ನಮಗೆ ಡೇಟು ಎಲ್ಲ. ನಾನು ಹೇಳಕ್ ಹೋಗಲ್ಲ. ಹಳೆ ಮೈಸೂರಿನಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ. ಎರಡನೇ ತಾರೀಕು ಎಲೆಕ್ಷನ್ ಕಮಿಟಿ ಮೀಟಿಂಗ್ ಮಾಡ್ತಾ ಇದ್ದೀನಿ ಎರಡನೇ ತಾರೀಕು. ಅದಾದ ಮೇಲೆ ಸ್ಕ್ರೀನಿಂಗ್ ಕಮಿಟಿ ಅನೌನ್ಸ್ ಬರ್ತದೆ, ಅಲ್ಲಿ ಕೂತ್ಕೊಂಡು ಆದಷ್ಟು ಜಲ್ದಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಕೆಲವರಿಗೆಲ್ಲ ಕ್ಯೂ ಇಲ್ಲೂ ಹೇಳ್ತೀವಿ. ನನಗೆ ಒಂದೇ ಒಂದು ಟಿಕೆಟ್, ಯಾರು ಎರಡು ಟಿಕೆಟ್, ಯಾರು ಅರ್ಜಿ ಹಾಕಿಲ್ಲ, ಯಾರು ಅರ್ಜಿ ಹಾಕಿಲ್ಲ. ಒಂದ್ ಇಬ್ರು ಮೂರು ಜನ ಎಲ್ಲಿ ಬೇಕಾದ್ರೂ ಕೊಡಿ ಅಂತ ಅರ್ಜಿ ಹಾಕಿದ್ದಾರೆ. ಅದ್ ಬಿಟ್ರೆ ಎಲ್ಲ ಒಂದೇ ಟಿಕೆಟ್ ಕೇಳಿರೋದಲ್ಲ. ಎಲ್ಲ ದುಡ್ಡು ಕಟ್ಟಿರೋರೆಲ್ಲ 2 ಲಕ್ಷ ಕಟ್ಟಿರೋರು, 1 ಲಕ್ಷ ಕಟ್ಟಿರೋಲ್ಲ, ಒಂದೊಂದು ಕಟ್ಟಿದ್ದಾರೆ. ನಮ್ಮ ಮನೆಗೆ ನಾನು ಹೋಗೋಕೆ ಕಂಡೀಷನ್ ಇಡಲ್ಲ, ಬೇಡಿಕೆ ಇಲ್ಲದೆ ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಡ್ತೀನಿ ಅಂತ ಬೆಂಗಳೂರಲ್ಲಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಮನೆಗೆ ಹೋಗೋದಕ್ಕೆ ನಾನು ಯಾಕೆ ಕಂಡೀಷನ್ ಇಡ್ಲಿ, ಯಾವುದೇ ರೀತಿಯ ಡಿಮ್ಯಾಂಡ್ ಇಲ್ಲ, ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಡ್ತೀನಿ. ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವ ಮಾತನ್ನು ವಿಶ್ವನಾಥ್ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯ ಅವರ ಪರ ಪ್ರಚಾರ ಮಾಡ್ತೇನೆ, ಸಿದ್ದರಾಮಯ್ಯ ಅವರಿಗೆ ಅವರ ಹೆಸರೇ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ದಾರೆ ಎಚ್ ವಿಶ್ವನಾಥ್. ಕೆ ಶಿವಕುಮಾರ್ ಅವರನ್ನ ಬೆಳಗ್ಗೆ ನಾನು ಅವರು ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ ಮತ್ತು ಈಗಾಗಲೇ ನಾನು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರೆಲ್ಲರೂ ಕೂಡ ಭೇಟಿ ಮಾಡಿದ್ದೇನೆ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್, ನಾಟ್ ಜಾಯಿನ್, ಸಪೋರ್ಟ್, ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಕಾಂಗ್ರೆಸ್. ಇದು ಪಕ್ಷದ ಸೇರ್ಪಡೆ ಅಲ್ಲ, ಪಕ್ಷಕ್ಕೆ ಸಪೋರ್ಟ್ ಮಾಡೋದಷ್ಟೇ. ನಾನು ಐ ಆಮ್ ಅನ್ ಇಂಡಿಪೆಂಡೆಂಟ್ ಮ್ಯಾನ್, ನಿಮ್ಗೆ ಅದು ಸ್ಪಷ್ಟ ಮಾಡ್ತಾ ಇದ್ದೀನಿ. ನಾನು ಸ್ವತಂತ್ರ, ನಾನು ಯಾವುದೇ ಪಕ್ಷದ ಮೆಂಬರ್ ಅಲ್ಲ ಇವಾಗ, ಮತ್ತು ಯಾವುದೇ ಪಕ್ಷಕ್ಕೆ ನಾನು ಸಪೋರ್ಟ್ ಮಾಡಬೇಕು. ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ತಾರೆ, ನಾವು ಎಲ್ಲ ಕ್ಯಾನ್ವಾಸ್ ಮಾಡಲಿಕ್ಕೆ ಹೋಗ್ತೀವಿ. ಹೌದು, ನಾನು ಕೂಡ ಕೋಲಾರನೂ ಸೇಫೆ, ಹೊರಳನೂ ಸೇಫೆ. ಮ್ಯಾಜಿಕ್ ನಂಬರ್ ಬಂದು ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ಇವೆಲ್ಲ ಆಗಬಹುದು. ಈಗಲೇ ಯಾಕೆ ಆ ವಿಚಾರ ಪ್ಲಸ್ ಪಾಯಿಂಟ್ ಅಂದ್ರೆ ಸಿದ್ದರಾಮಯ್ಯನೇ ಪ್ಲಸ್ ಪಾಯಿಂಟ್, ಅದಕ್ಕೆ ಯಾವ ಪಾಯಿಂಟ್ ಇದ್ದದ್ದು? ಕೋಲಾರದಿಂದ ಮಾಜಿ ಸಿಎಂ